ನೇರಾನೇರವಾಗಿ ಫಲಿತಾಂಶದ ಕಡೆಗೆ ನಮ್ಮ ಗಮನ ಹರಿಸೋದು. ಲೆಟ್ ಅಸ್ ನೌ ಗೋ ಟು ದಿ ರಿಸಲ್ಟ್. ಮೂಡುಬಿದಿರೆ ಮತದಾರರಿಂದ ಚಲಾವಣೆಯಾದ ಮತಗಳ ಸಂಖ್ಯೆ 9383, ಪುರುಷ ಮತಗಳು 8437, ಹೆಣ್ಮಕ್ಕಳ ಮತಗಳು 946, ಇತರೆ ಪಕ್ಷಗಳ ಅಭ್ಯರ್ಥಿಗಳ ಪರ ದಾಖಲಾದ ಮತಗಳ ಸಂಖ್ಯೆ 205, ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಬಂದ ಮತಗಳು 4523, ಅದರಲ್ಲಿ 4076 ಗಂಡಸರು, ಹೆಣ್ಮಕ್ಕಳು 447 ಜನ ವೋಟ್ ಹಾಕಿದ್ದಾರೆ. ಜಾತ್ಯತೀತ ಜನತಾದಳ ನಿಂತ್ಕೊಳ್ಳೋದು ಯಾಕೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ 269 ಜನ ವೋಟ್ ಹಾಕಿದ್ದಾರೆ, ಹೆಣ್ಮಕ್ಕಳು 43 ಜನ, ಬೇರೆ ಬೇರೆಯವರು ಅಂದರೆ ಪುರುಷರು 226 ಜನ ವೋಟ್ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪರ 4386 ಮತಗಳು, ಅದರಲ್ಲಿ ಪುರುಷರ ಮತಗಳು 3995, ಹೆಣ್ಮಕ್ಕಳ ಮತಗಳು 391. ಇನ್ ಟೋಟಲ್ 9000 ಪ್ಲಸ್ ಮತಗಳು ಮೂಡುಬಿದಿರೆಯಿಂದ ಬಂದಿದೆ. ಸ್ಟ್ರೈಕ್ ರೇಟ್ ಗಮನಿಸಿ ಬಿಡೋಣ. ಕಾಂಗ್ರೆಸ್ ಸ್ಟ್ರೈಕ್ ರೇಟ್ 47%, ಬಿಜೆಪಿ 48% ಸ್ಟ್ರೈಕ್ ರೇಟ್. ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್. ಜಾತ್ಯಾತೀತ ಜನತಾದಳ ಶೇಕಡ 3% ಮತಗಳನ್ನು ಪಡೆದುಕೊಂಡಿದೆ. ಇತರರು ಶೇಕಡ 2% ಮತಗಳನ್ನು ಪಡೆದುಕೊಂಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಓ ಬಹಳ ಕಡಿಮೆ, ಅತ್ಯಲ್ಪ ಮತಗಳ ಅಂತರ, 137 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆ ಪಡೆದುಕೊಂಡಿದೆ. ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ಬಿಜೆಪಿ ಗಲಿಬಿಲಿಯಾಗಿ ಬಿಡಬಹುದು, ಕಾಂಗ್ರೆಸ್ಸು ತೆಕ್ಕೆಗೆ ಹಾಕೊಂಡ್ಬಿಡ್ಬೋದು. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶ ನೀವು ಗಮನಿಸ್ತಾ ಇದ್ದೀರಿ. ಮೂಡುಬಿದಿರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಅಲ್ಪ ಮಟ್ಟದ ಮುನ್ನಡೆ, ವೆರಿ ಮೀಗರ್ ಲೀಡ್. ಬಿಜೆಪಿ ಶಾಸಕ ಉಮಾನಾಥ್ ಕೊಟ್ಟಿಯನ್ ಮತ್ತೊಮ್ಮೆ ಬಿಜೆಪಿಯಿಂದ ಕಣಕ್ಕೆ ಇಳಿಯಲಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯನ್ನು ಬಿಜೆಪಿ ಭೇದಿಸಿತ್ತು. ಆದರೆ ಈ ಸಲ ಮತ್ತೆ ಬಿಜೆಪಿ ಕೈ ಹಿಡಿಯಬಹುದಾ? ಇನ್ ಆಲ್ ಪ್ರಾಬಬಿಲಿಟೀಸ್ ಮೇ ಬಿ ಅಂತ ಅನ್ನಿಸ್ತಾ ಇದೆ. ಹಾಗಂದ ಮಾತ್ರಕ್ಕೆ ಕಾಂಗ್ರೆಸ್ ಖಂಡಿತ ಹಿಂದೆ ಉಳ್ಕೊಂಡಿಲ್ಲ, ಭಾಳ ದೊಡ್ಡ ಫೈಟ್ ಕೊಡ್ತಾ ಇದೆ ಕಾಂಗ್ರೆಸ್ಸು. ಅದನ್ನು ಬಿಜೆಪಿ ಭಾಳ ಸ್ಪಷ್ಟವಾಗಿ ನೋಡಬೇಕು. ಮೂಡುಬಿದಿರೆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಸ್ವಲ್ಪ ಮೇಲುಗೆ ಪಡೆದುಕೊಂಡಿದೆ. ಈ ಸಲ ಉಮಾನಾಥ್ ಕೋಟೆನವರು ಮತ್ತೊಮ್ಮೆ ಆಯ್ಕೆ ಆಗಬಹುದು ಅನ್ನುವ ಸೂಚನೆ ಇದೆ. ಇನ್ನೊಬ್ಬ ಯುವ ನಾಯಕ ಕರಾವಳಿಯ ಮಿಥುನ್ ರೈ ಅವರು ಕಾಂಗ್ರೆಸ್ನಿಂದ ನಿಲ್ಬೋದು ಅಂತ ಹೇಳಲಾಗ್ತಾ ಇದೆ. ಅಭಯ್ ಚಂದ್ರ ಜೈ ನಿವೃತ್ತಿ ಬಳಿಕ ಮಿಥುನ್ ರೈ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಶ್ರಮ ಹಾಕಿದರೆ ಬಿಜೆಪಿಗೆ ಶಾಕ್ ಕೊಡಬಲ್ಲ ಸಾಮರ್ಥ್ಯವನ್ನು ಮಿಥುನ್ ರೈ ಅವರು ಹೊಂದಿದ್ದಾರೆ ಖಂಡಿತವಾಗ್ಲೂ ಕೂಡ. ಸೊ ಇಟ್ಸ್ ಅ ನೆಕ್ಸ್ಟ್ ಟು ನೆಕ್ಸ್ಟ್ ಕಾಂಪಿಟೇಷನ್ ಬಿಟ್ವೀನ್ ಬಿಜೆಪಿ ಆ್ಯಂಡ್ ಕಾಂಗ್ರೆಸ್. ಹೋಗೋಣ ಗ್ರಾಫಿಕಲ್ ಪ್ರೆಸೆಂಟೇಷನ್ ನಿಮ್ಮ ಮುಂದೆ. ಅಲ್ಲಿ ನೋಡಿ, ಜಾಸ್ತಿ ವ್ಯತ್ಯಾಸನೇ ಇಲ್ಲ ಕಾಂಗ್ರೆಸ್ಗೂ ಮತ್ತು ಬಿಜೆಪಿಗೂ. 48%, 47%, 3%, 3%.